ಹಲೋ ಎವ್ರಿಬಡಿ, ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತು ಫೋರ್ಟ್ ನೈಟ್ಲಿ ರೀಕ್ಯಾಪ್ ಅಂತಲೇ ನಾವು ಹೇಳ್ಬೋದು, ಯಾಕಂದರೆ 1 ಅಕ್ಟೋಬರ್ ಟು 15 ಅಕ್ಟೋಬರ್ಗೆ ಸಂಬಂಧಿಸಿದಂತಹ ನ್ಯೂಸ್ MCQs ಗಳ ಒಂದು ಕ್ವಿಕ್ ರೀಕ್ಯಾಪ್ ಅಂತಲೇ ಹೇಳ್ಬೋದು. ಸೊ ಡೀಟೇಲ್ಡ್ ಆಗಿ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ನಮ್ಮ ಈ 15 ದಿವಸಗಳು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಿರುವಂತಹ ಈ ದಿನನಿತ್ಯದ MCQs ಗಳ ವಿಡಿಯೋಗಳನ್ನು ನೀವು ನೋಡ್ಬೋದು. ಆದರೆ ಇದು ಪರೀಕ್ಷಾ ದೃಷ್ಟಿಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸುಲಭ ಸಾಧ್ಯ ಆಗಲಿ ಅಂತ ಹೇಳಿಬಿಟ್ಟು ವಿ ಹ್ಯಾವ್ ಡನ್ ಅ ಫೋರ್ಟ್ ನೈಟ್ಲಿ ರೀಕ್ಯಾಪ್. ಸೊ ಯಾರೆಲ್ಲ ಇನ್ನೂ ಕೂಡ ಸುಮುಖ ಈ ಸೊಲ್ಯೂಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೂ PPT ಗೆ ಸಂಬಂಧಿಸಿದ ವಿಷಯಗಳು ಅಥವಾ ಸ್ಲೈಡ್ಸ್ಗಳು ನಿಮಗೆ ಆಕ್ಸೆಸ್ ಪಡಿಬೇಕಂತ ಹೇಳಿದರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಅನ್ನು ಕೂಡ ಆಕ್ಸೆಸ್ ಮಾಡಬಹುದು. ಅದೇ ರೀತಿ ಸುಮುಖ ಈ ಸೊಲ್ಯೂಷನ್ಸ್ ಟೆಲಿಗ್ರಾಮ್ ಚಾನೆಲ್ನ ಅದರ ಮುಖಾಂತರ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಸೊ ಇಷ್ಟು ಹೇಳ್ತಾ ಮೊದಲನೇ ಪ್ರಶ್ನೆ ಹೀಗಿದೆ, ಈ ವರ್ಷದ ದಸರಾ ಉತ್ಸವವನ್ನು ಯಾರು ಉದ್ಘಾಟಿಸಿದ್ದಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ SM ಕೃಷ್ಣ. ಸೊ ಇವರು ನಮ್ಮ ರಾಜ್ಯದ 16ನೇ ಮುಖ್ಯಮಂತ್ರಿ ಆಗಿದ್ರು, ಅದೇ ರೀತಿ ಭಾರತದ ವಿದೇಶಾಂಗ ಸಚಿವರು ಕೂಡ ಆಗಿದ್ರು, ಅದೇ ರೀತಿ ರಾಜ್ಯಪಾಲರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಸೊ ದಿಸ್ ಈಸ್ ದ ಇನ್ಫಾರ್ಮೇಶನ್ ಅಬೌಟ್ ಶ್ರೀ ಎಸ್ ಎಂ ಕೃಷ್ಣ. ಸೊ ಚಿಕ್ಕಮಗಳೂರಿನಲ್ಲಿರುವಂತಹ ಶ್ರೀ ದತ್ತಾತ್ರೇಯ ಬಾಬುಬುಡನ್ ಸ್ವಾಮಿ ದರ್ಗಾ, ಸೊ ಇದಕ್ಕೆ ಸಂಬಂಧಿಸಿದಾಗೆ 2018ರ ಕರ್ನಾಟಕ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಲು ಕರ್ನಾಟಕದ ಹೈಕೋರ್ಟ್ ಯಾವ ಒಂದು ಸಂವಿಧಾನದ ವಿಧಿಯನ್ನು ಉಲ್ಲೇಖಿಸಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 25ನೇ ವಿಧಿ. ಸೊ ಸಂವಿಧಾನದ 25ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ರೆ ಇದು ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಮತ್ತು ಮುಕ್ತ ವೃತ್ತಿ ಆಚರಣೆ ಮತ್ತು ಧರ್ಮದ ಪ್ರಚಾರವನ್ನು ಖಾತ್ರಿಪಡಿಸುವಂತ ಒಂದು ಸಂವಿಧಾನದ ಆರ್ಟಿಕಲ್. ಸೊ ಮೂರನೇ ಪ್ರಶ್ನೆ, 2021ರ ಜೈವಿಕ ವಿಜ್ಞಾನಕ್ಕಾಗಿ CSIR ಯುವ ವಿಜ್ಞಾನಿ ಪ್ರಶಸ್ತಿಗೆ ಪಡೆದವರು ಯಾರು? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಾಕ್ಟರ್ ದಿವ್ಯತೇಜ್ ಚೌಪಾಟಿ ಹಾಗೂ ಡಾಕ್ಟರ್ ರಾಕೇಶ್ ಶ್ಯಾಮ್ ಸುಂದರ್ ಜೋಶಿ. ಸೊ ಈ CSIR ಅವಾರ್ಡ್ ಅಂತ ಹೇಳುವಂಥದ್ದು ಇದು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದನ್ನು ಅವರು ಕೊಡ್ತಾರೆ. ಸೊ ಜೈವಿಕ ವಿಜ್ಞಾನದ ಕ್ಷೇತ್ರದಲ್ಲಿ ಡಾಕ್ಟರ್ ದಿವ್ಯತೇಜ್ ಚೌಪಾಟಿ ಮತ್ತು ಡಾಕ್ಟರ್ ರಾಕೇಶ್ ಶ್ಯಾಮ್ ಸುಂದರ್ ಜೋಶಿ ಅವರಿಗೆ ಅವರು ಪಡೆದಿದ್ದಾರೆ. ವೈದ್ಯಕೀಯ ಶಿಕ್ಷಣವು ಭಾರತದ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ? ಸೊ ಇದು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್, ಅದು ಸಹವರ್ತಿ ಪಟ್ಟಿಯಲ್ಲಿ ಬರುವಂಥದ್ದು. ಸೊ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದರೆ ಶಿಕ್ಷಣ ಅದು ಟೆಕ್ನಿಕಲ್ ಎಜುಕೇಷನ್ ತಾಂತ್ರಿಕ ಶಿಕ್ಷಣ ಇರ್ಬೋದು, ಮೆಡಿಕಲ್ ಎಜುಕೇಷನ್ ಇರ್ಬೋದು. ಸೊ ಇದು ಕನ್ಕರೆಂಟ್ ಲಿಸ್ಟಲ್ಲಿ ಬರುವಂಥದ್ದು. ಐದನೇ ಪ್ರಶ್ನೆ, ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಇಲಾಖೆಯ ದತ್ತಾಂಶಗಳ ಪ್ರಕಾರ ಮಾವೋವಾದಿಗಳ ಭೌಗೋಳಿಕ ಪ್ರಭಾವವು ಎಷ್ಟು ಜಿಲ್ಲೆಗಳಿಗೆ ಮಾತ್ರ ಅದು ಇಳಿದಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 41 ಜಿಲ್ಲೆಗೆ. ಅಂದರೆ ಎಡಪಂಥೀಯ ಮಾವೋವಾದಿ ಅಂತ ಹೇಳಿ ನಮ್ಮ ದೇಶದಲ್ಲಿ ಈಗ ಬಹಳಷ್ಟು ಕಡಿಮೆಗೊಂಡಂತಹ ಒಂದು ವಿಚಾರಕ್ಕೆ ಸಂಬಂಧಿಸಿದಾಗೆ ಈ ಒಂದು ವಿಷಯವು ದಿನಪತ್ರಿಕೆಗಳಲ್ಲಿ ಬಂದಿತ್ತು. ಸೊ ಈಗ ಕೇವಲ 41 ಜಿಲ್ಲೆಗಳಿಗೆ ಮಾತ್ರ ಅದು ಸೀಮಿತಗೊಂಡಿದೆ. ಸೊ ಹಿಂದೆ 96 ಜಿಲ್ಲೆಗಳಿಗೆ ಅದು ವ್ಯಾಪಕವಾಗಿ ಅದೊಂಥರ ತಲೆನೋವಾಗಿ ಪರಿಗಣಿಸಿದ್ರೆ ಇವಾಗ ಅದು ಕೇವಲ 41 ಜಿಲ್ಲೆಗಳಿಗೆ ಅದು ಸೀಮಿತವಾಗಿರುವಂಥದ್ದು. ಈಗ ಜಾಗತಿಕ ವಾಯು ಗುಣಮಟ್ಟ ಮಾರ್ಗಸೂಚಿಗಳಿಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಪರಿಷ್ಕೃತ ಮಾರ್ಗಸೂಚಿಗಳ ಪ್ರಕಾರ ನಿಗದಿತವಾಗಿರುವಂತಹ ಮಿತಿ ಏನು ಅಂತ ಹೇಳುವಂಥದ್ದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತ ಹೇಳುವಾಗ ಇದರ ಆವರೇಜ್ ಅಟ್ 5 μg/m³. ಈಗ ಜೋಜಿಲಾ ಸುರಂಗ ಸಂಪರ್ಕಿಸುವಂತಹ ಎರಡು ನಗರಗಳು ಯಾವುದು ಅಂತ ಇದೆ. ಸೊ ಇದು ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಶ್ರೀನಗರ ಮತ್ತು ಲಡಾಖ್. ಸೊ ಈ ಸುರಂಗವು 14.15 ಕಿಲೋಮೀಟರ್ ಸುರಂಗವಾಗಿದ್ದು ಇದು ಏಷ್ಯಾದ ಅತಿ ಉದ್ದದ ಬೈ ಡೈರೆಕ್ಷನಲ್ ಅಥವಾ ದ್ವಿ ದಿಕ್ಕಿನ ಸುರಂಗವಾಗಿದೆ ಮತ್ತು ಇದು ಲಡಾಖ್ ಮತ್ತು ಶ್ರೀನಗರ ನಡುವಿನ ಎಲ್ಲ ಹವಾಮಾನ ಸಂಪರ್ಕಕ್ಕೆ ಕೂಡ ಇದು ಅನುಮತಿ, ಅಂದರೆ ಇದು ಒಂದು ಅವಕಾಶವನ್ನು ನೀಡುತ್ತದೆ. ಹಾಗೂ ಇದು ಸಮುದ್ರ ಮಟ್ಟದಿಂದ 11,578 ಅಡಿ ಇದು ಎತ್ತರದಲ್ಲಿದೆ. ಎಂಟನೇ ಪ್ರಶ್ನೆ, ನೀತಿ ಆಯೋಗವು ನಿರ್ದಿಷ್ಟಪಡಿಸಿದ 49 ಸೂಚಕಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರವು ಎಷ್ಟು ತಾಲೂಕುಗಳಲ್ಲಿ ಪ್ರಾದೇಶಿಕ ಸಮತೋಲನ ಯೋಜನೆ ಮಾದರಿಯನ್ನು ಇದು ಅನುಷ್ಠಾನಗೊಳಿಸುತ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 153. ಸೊ 153 ತಾಲೂಕುಗಳಲ್ಲಿ ನೀತಿ ಆಯೋಗವು ನಿರ್ದಿಷ್ಟಪಡಿಸಿದ 49 ಸೂಚಕಗಳನ್ನು ಅಳವಡಿಸುವ ಮೂಲಕ ವಿಶೇಷ ಅಭಿವೃದ್ಧಿ ಯೋಜನೆ ಮಾದರಿ ಬದಲಿಗೆ ಪ್ರಾದೇಶಿಕ ಸಮತೋಲನ ಯೋಜನೆ ಮಾದರಿಯನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ.
ಒಂಬತ್ತನೇ ಪ್ರಶ್ನೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಪೂರ್ಣ ಸಮಯದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಸೌಮಿತ್ರ ಕುಮಾರ್ ಹಲ್ದಾರ್. ಹತ್ತನೇ ಪ್ರಶ್ನೆ, ಸಿಪೆಟ್ ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಟೆಕ್ನಾಲಜಿ ಅಂತ ಹೇಳುವಂತ ಈ ಸಂಸ್ಥೆ ಎಲ್ಲಿ ಎಲ್ಲಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇಟ್ ಈಸ್ ಇನ್ ಜೈಪುರ್, ರಾಜಸ್ಥಾನದ ಜೈಪುರದಲ್ಲಿರುವಂಥದ್ದು. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಎದೆ ಹಾಲುಣಿಸುವುದನ್ನು ಹಾಲುಣಿಸುವ ತಾಯಿಯ ಹಕ್ಕಿನ ಹಕ್ಕು ಎಂದು ಗುರುತಿಸಬೇಕು ಎಂದು ಕರ್ನಾಟಕದ ಹೈಕೋರ್ಟ್ ಹೇಳಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಆರ್ಟಿಕಲ್ 21. ಸೊ ಆರ್ಟಿಕಲ್ 21 ಅಂತ ಹೇಳಿದ್ರೆ ಇದು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಸಂಬಂಧಿಸಿದ ಒಂದು ಸಂವಿಧಾನದ ಪರಿಚ್ಛೇದ. ಹನ್ನೆರಡನೇ ಪ್ರಶ್ನೆ, 2020 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಮೀರಾಬಾಯಿ ಕೊಪ್ಪಿಕರ್ ಅಂತ ಹೇಳುವವರಿಗೆ. ಸೊ ಇದರ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ನಮ್ಮ ದಿನನಿತ್ಯದ ಈ ಒಂದು ಎಂ ಸಿ ಕ್ಯೂಸ್ ಮತ್ತು ನಮ್ಮ ನ್ಯೂಸ್ ಡೀಟೇಲ್ಸ್ ಅಲ್ಲಿರುವಂಥ ಯೂಟ್ಯೂಬ್ಗಳಲ್ಲಿ ಲಭ್ಯ ಇದೆ. ಪ್ಲೀಸ್ ಗೋ ಥ್ರೂ ದ ಡೈಲಿ ನ್ಯೂಸ್ ಎಂ ಸಿ ಕ್ಯೂಸ್. ಆಗ ನಿಮಗೆ ಈ ಪ್ರಶ್ನೆಗಳು ಮತ್ತು ಇದಕ್ಕೆ ಸಂಬಂಧಿಸಿದ ಆನ್ಸರ್ನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೆಚ್ಚಿನ ವಿವರ ಕಲೆ ಹಾಕಲಿಕ್ಕೆ ನಿಮಗೆ ಸಹಾಯ ಆಗ್ತದೆ. ಸೊ 2020 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪಡೆದವರು ಮೀರಾಬಾಯಿ ಕೊಪ್ಪಿಕರ್, ಇವರು ಮುಧೋಳದವರು. ಅದೇ ರೀತಿ 2021 ಈ ಒಂದು ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಎಂಬುದು ಶ್ರೀ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮತ್ತು ಸಿದ್ಧಗಂಗಾ ಮಠ್ ತುಮಕೂರು ಈ ಸಂಸ್ಥೆಗೆ ಅದು ಲಭಿಸಿದೆ. ಪ್ರಧಾನಿ ಅಧ್ಯಕ್ಷತೆಯಲ್ಲಿರುವಂತಹ ಪಿಎಂ ಕೇರ್ಸ್ ನಿಧಿಯ ಇತರ ಸದಸ್ಯರು ಯಾರ್ಯಾರಂತ ಇದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ರಕ್ಷಣಾ ಮಂತ್ರಿ, ಗೃಹ ಮಂತ್ರಿ ಮತ್ತು ಹಣಕಾಸು ಮಂತ್ರಿ. ಸೊ ಪಿಎಂ ಕೇರ್ಸ್ ಫಂಡ್ ಅಂತ ಹೇಳಿದ್ರೆ ಅದರ ಫುಲ್ ಫಾರ್ಮ್ ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತ ಹೇಳುವಂಥದ್ದು. ಇದು 27 ಮಾರ್ಚ್ 2020 ಆವಾಗ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದರ ಮುಖ್ಯ ಉದ್ದೇಶ COVID-19 ಪ್ಯಾಂಡಮಿಕ್ಗೆ ಸಂಬಂಧಿಸಿದಾಗೆ ಒಂದು ನಿಧಿಯ ಸ್ಥಾಪನೆ ಹಾಗೂ ಅದರ ಮೂಲಕ ಜನರಿಗೆ ಸಹಾಯ ಹಸ್ತವನ್ನು ಸ್ಥಾಪಿಸುವಂಥದ್ದು. ಸೊ ಇದರ ಅಧ್ಯಕ್ಷರು ನಮ್ಮ ಪ್ರಧಾನಮಂತ್ರಿಯವರು ಹಾಗೂ ಅದರ ಜೊತೆಯಲ್ಲಿ ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಕೂಡ ಈ ಒಂದು ನಿಧಿಯ ಇತರೆ ಸದಸ್ಯರು. 14ನೇ ಕ್ವಶನ್, ಟ್ಯುನೇಷ್ಯಾದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನಜ್ಲಾ ಬೌಡನ್ ರೊಮ್ದೇನ್ ಅಂತ ಹೇಳುವಂಥವ್ರು. ಸೊ ಟ್ಯುನೇಷ್ಯಾ ಅಂತ ಹೇಳಿದ್ರೆ ಇದು ಆಫ್ರಿಕಾ ಖಂಡದಲ್ಲಿರುವಂತಹ ಒಂದು ಉತ್ತರ ಭಾಗದಲ್ಲಿರುವಂತಹ ಒಂದು ದೇಶ. ಹಾಗೂ ನಜ್ಲಾ ಬೌಡನ್ ರೊಮ್ದೇನ್ ಅಂತ ಹೇಳುವಂಥವ್ರು ಇವರು ಜಿಯಾಲಜಿ ಪ್ರಾಧ್ಯಾಪಕರು ಹಾಗೂ ಈ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಗೊಂಡಿದ್ದಾರೆ. ಯಾವ ಆಸ್ಟ್ರೇಲಿಯಾ ನಗರದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ತಮ್ಮ ಮೊದಲ ಹಗಲು ರಾತ್ರಿ ಟೆಸ್ಟ್ ಪಂದ್ಯವನ್ನು ಆಡಿದೆ ಅಥವಾ ಆಡುತ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಇಸ್ ಕೆರೆರಾ. ಬಸವರಾಜ್ ರಾಜ್ಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನಿಂದ ಈ ವರ್ಷದ ರಾಜ್ಗುರು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಪಂಡಿತ್ ವೆಂಕಟೇಶ್ ಕುಮಾರ್. ಸೊ ಇವರು ಖ್ಯಾತ ಹಿಂದೂಸ್ತಾನಿ ಗಾಯಕರು ಎಂ ವೆಂಕಟೇಶ್ ಕುಮಾರ್ ಅಂತ ಹೇಳಿಬಿಟ್ಟು. ಸೊ ಅವರಿಗೆ ಈ ಒಂದು ರಾಜ್ಗುರು ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಶಿವರಾಮ್ ಕಾರಂತ್ ಬಾಲಭವನ ಪ್ರಶಸ್ತಿಯನ್ನು ಈ ವರ್ಷ ಯಾರಿಗೆ ನೀಡಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕೆ ಪಿ ರಾವ್. ಸೊ ಕಿಂಡಿ ಕಂಬಳ ಪದ್ಮನಾಭ ರಾವ್, ಸೊ ಇವರು MIT ಯ ಒಂದು ನಿವೃತ್ತ ಪ್ರೊಫೆಸರ್ ಆಗಿರ್ತಾರೆ. ಸೊ ಇವರು ಕನ್ನಡ ಕೀಬೋರ್ಡ್ ಮತ್ತು ಸಾಫ್ಟ್ವೇರ್, ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಭಾಷೆ ನಮ್ಮ ಗಣಕಯಂತ್ರಗಳಲ್ಲಿ ಅದನ್ನು ಅಳವಡಿಸಲಿಕ್ಕೆ ಇವರು ಕಾರಣೀಭೂತರಾಗಿದ್ದಾರೆ. ಸೊ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ರೈಟ್ ಲೈವ್ಲಿಹುಡ್ ಅವಾರ್ಡ್ 2021 ಇದನ್ನು ಯಾರಿಗೆ ನೀಡಲಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್, ದೆಹಲಿ ಮೂಲದ ಲೈಫ್ ಸಂಸ್ಥೆ. ಸೊ ದೆಹಲಿ ಮೂಲದ ಲೈಫ್ ಸಂಸ್ಥೆ, ಲೈಫ್ನ ಫುಲ್ ಫಾರ್ಮ್ ನೋಡಿ ಇಲ್ಲಿ ನೋಡ್ಬೋದು, ಲೀಗಲ್ ಇನಿಷಿಯೇಟಿವ್ ಫಾರ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಅಂತ ಹೇಳಿಬಿಟ್ಟು. ಸೊ ಇವರಿಗೆ 2021 ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಅವರಿಗೆ ದಕ್ಕಿದೆ. ಸೊ ವಾತಾವರಣ ಹಾಗೂ ವಾತಾವರಣದ ಒಂದು ಸಂರಕ್ಷಣೆಗಾಗಿ ಇವರು ಕೈಗೊಂಡಿರುವಂಥ ಒಂದು ಉಪಕ್ರಮಗಳಿಗೆ ಸಂಬಂಧಿಸಿದಾಗೆ ಇವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯು ಲಭಿಸಿದೆ. ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1995. ಸೊ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನು ನಮ್ಮ ಅಂದಿನ ನರಸಿಂಹರಾವ್ ಸರ್ಕಾರವು 1995 ಅದು ಪ್ರಾರಂಭಿಸ್ತದೆ. ಈಗ ಅದನ್ನು ಪಿಎಂ ಪೋಷಣ್ ಅಂತ ಹೇಳುವಂತಹ ಹೆಸರಲ್ಲಿ ಅದಕ್ಕೆ ಮರುನಾಮಕರಣವನ್ನು ಮಾಡಿದ್ದಾರೆ. ಹಾಗೂ ಪೋಷಣ್ ಅಭಿಯಾನ್ ಅಂತ ಹೇಳುವಂತಹ ಒಂದು ರಾಷ್ಟ್ರೀಯ ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದ ಈ ಮಿಷನ್ ಇದೆಯಲ್ಲ, ಇದನ್ನು ಕೇಂದ್ರ ಸರ್ಕಾರವು 8 ಮಾರ್ಚ್ 2018 ಅದನ್ನು ಲಾಂಚ್ ಮಾಡ್ತದೆ.
ಸೊ ಈ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಬಿಸಿಯೂಟದ ಜೊತೆಯಲ್ಲಿ ಪರಿಪೂರ್ಣವಾದಂಥ ಪೋಷಕಾಂಶ ಇರುವಂಥ ಆಹಾರವು ಕೂಡ ದಕ್ಕುವಂಥ ಒಂದು ನಿಟ್ಟಿನಲ್ಲಿ ಯೋಜನೆಯನ್ನು ಅವರು ರೂಪುಗೊಳಿಸಿದ್ದಾರೆ. ಸುಸ್ಥಿರ ಹಣಕಾಸು ಕುರಿತು ತಜ್ಞರ ಸಮಿತಿಯ ಮುಖ್ಯಸ್ಥರು ಯಾರು? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಸಿ ಕೆ ಮಿಶ್ರಾ. ಸಿ ಕೆ ಮಿಶ್ರಾ ಇವರು ಫಾರ್ಮರ್ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಇವರು ಈ ಒಂದು ಎಕ್ಸ್ಪರ್ಟ್ ಕಮಿಟಿ ಆನ್ ಸಸ್ಟೈನಬಲ್ ಫೈನಾನ್ಸ್ಗೆ ಸಂಬಂಧದಾಗಿ ಈ ಕಮಿಟಿಯನ್ನು ಅವರು ಹೆಡ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್, ಇದು ಇಷ್ಟು ಇವತ್ತಿನ ಒಂದು ಫೋರ್ಟ್ ನೈಟ್ಲಿ ರೀಕ್ಯಾಪ್ ಅಂತ ನಾವು ಹೇಳ್ಬೋದು. ಯಾಕಂದರೆ 15 ದಿವಸಗಳು ಏನು ನಮ್ಮ ಈ ಒಂದು ಚಾನೆಲ್ ಪ್ರತಿ ದಿವಸ ಈ ಒಂದು ದಿನನಿತ್ಯದ ಒಂದು ದಿನಪತ್ರಿಕೆಗಳ ಒಂದು ವಿಷಯವನ್ನು ಆಧರಿಸಿ ನಿಮಗೆ ವಸ್ತುನಿಷ್ಠ ಪರೀಕ್ಷೆ ಮಾದರಿಯ ಪ್ರಶ್ನೆಗಳನ್ನು ನಾವು ರೂಪಿಸ್ಕೊಂಡು ಬರ್ತಾ ಇದ್ದೇವೆ. ಸೊ ಇದರಲ್ಲಿ ನಾವು ಹ್ಯಾಂಡ್ ಪಿಕ್ ಮಾಡಿ ಕೆಲವೇ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದೇವೆ. ಸೊ ಡೀಟೇಲ್ಡ್ ಆಗಿ ಪ್ರತಿಯೊಂದು ಕ್ವಶನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹಾಗೂ ಹೆಚ್ಚುವರಿ ಇನ್ಫಾರ್ಮೇಷನ್ ಅನ್ನು ನಮ್ಮ ದಿನನಿತ್ಯದ ಈ ಒಂದು ನ್ಯೂಸ್ ಐಟಮ್ ಅಥವಾ ನ್ಯೂಸ್ ಸೆಷನ್ ಅಲ್ಲಿ ನೀವು ಕಾಣಬಹುದು. ಸೊ ಹಾಗಾಗಿ ಪ್ರತಿ ದಿವಸದ ಈ ನ್ಯೂಸ್ ಸೆಷನ್ ಅನ್ನು ಇದು ತುಂಬಾ ಕಾಲಾವಕಾಶ ಏನು ತಗೊಳ್ಳೋದಿಲ್ಲ, ಮ್ಯಾಕ್ಸಿಮಮ್ 15 to 16 minutes. ಸೊ ಇದರಿಂದ ಖಂಡಿತವಾಗಿ ಒಂದು ನಿಮ್ಮ ಮುಂಬರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದು ನಿಮಗೆ ರೆಡಿ ಆಗಲಿಕ್ಕೆ ಅಥವಾ ಸಿದ್ಧರಾಗಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದೊಂದು ನಮ್ಮ ಸಣ್ಣ ಪ್ರಯತ್ನ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಖಂಡಿತ ಸುಮುಖ ಈ ಸೊಲ್ಯೂಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ನಾನು ಮುಕ್ತಾಯಗೊಳಿಸ್ತೇನೆ. ನಾಳೆ ಇನ್ನಷ್ಟು ವಿಷಯಗಳ ಕುರಿತು MCQs ಗಳ ಮೂಲಕ ಪುನಃ ಹಾಜರಾಗ್ತೇನೆ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್.